ಬಿಬಿಎಂಪಿಯಲ್ಲಿ ಹೆಚ್ಚಾಗುತ್ತಿದೆ ಲಂಚದ ಅವತಾರ ಅನ್ನುವ ಮಾಹಿತಿ ಈಗ ಸಿಗ್ತಾ ಇದೆ. ಅಧಿಕಾರಿಗಳ ಕೈಬಿಸಿ ಮಾಡಿದ್ರೆ ಮಾತ್ರ ಬಿಬಿಎಂಪಿಯಲ್ಲಿ ಕೆಲಸ ಆಗ್ತಾ ಇದೆ ಅನ್ನುವ ಆರೋಪ ಈಗ ಕೇಳಿಬಂದಿದೆ. 35 ಇದ್ದ ಅಧಿಕಾರಿಗಳ ಟೇಬಲ್ ಸಂಖ್ಯೆ 42 ಕ್ಕೆ ಏರಿಕೆ ಆಗಿದೆ. ಇಷ್ಟು ದಿನ 35 ಟೇಬಲ್ ಗಳಿದ್ದವು, ಆದರೆ ಈಗ 42 ಕ್ಕೆ ಆ ಟೇಬಲ್ ಗಳ ಸಂಖ್ಯೆ ಏರಿಕೆ ಆಗಿದೆ. ಅಂದ್ರೆ ಲಂಚ ಅವತಾರ ಅಲ್ಲಿ ಹೆಚ್ಚಾಗಿದೆ ಅನ್ನುವ ವಿಚಾರ. ಟೇಬಲ್ ಗೆ 5000 ರೂಪಾಯಿ ಕೊಟ್ಟರೆ ಮಾತ್ರ ಫೈಲ್ ಗಳು ಮೂವ್ ಆಗುತ್ತೆ, ಇಲ್ಲದಿದ್ರೆ ಅದು ಅಲ್ಲೇ ಪೆಂಡಿಂಗ್ ಅಲ್ಲಿ ಇರುತ್ತೆ. ಟೇಬಲ್ ಗಳು ಈಗ ಕೂಡ ಹೆಚ್ಚಾಗಿದೆ, ಕಮಿಷನ್ ಕೂಡ ಹೆಚ್ಚಾಗಿದೆ. ಇದರ ಜೊತೆಯಲ್ಲಿ ಮಾಜಿ ಕಾರ್ಪೊರೇಟರ್ ಗಳಿಗೂ ಕೂಡ ಕಮಿಷನ್ ಅನ್ನ ಕೊಡಲೇಬೇಕು. ಅವಧಿ ಮುಗಿದಿದ್ರು ಕೂಡ ಕಾರ್ಪೊರೇಟರ್ ಗಳಿಗೆ ಹಣ ಕೊಡಬೇಕು. ಬಿಬಿಎಂಪಿ ಗುತ್ತಿಗೆದಾರರ ಸಂಘದ ವತಿಯಿಂದ ಇಂತಹ ಒಂದು ಗಂಭೀರವಾದ ಆರೋಪ ಕೇಳಿಬಂದಿದೆ. ಬೆಳಗ್ಗೆ ಬೆಳ್ಳೆ ತಗೊಂಡೋದ್ರೆ ಸಾಯಂಕಾಲ ಚೆಕ್ ಜೋಬೆಲ್ಲ ಹಾಕೋ. ಕುರಿ ಮೇಕೆ ಸಾಕಾಣೆ ಮಾಡಿ ವರ್ಷಕ್ಕೊಂದು ಕೋಟಿ ಸಂಪಾದನೆ ಮಾಡ್ಬೇಕಾ? ನಂಬಲ್ಲಲ್ಲ. ವರ್ಷಕ್ಕೆ 3 ಕೋಟಿ ಸಂಪಾದನೆ ಮಾಡೋರು ಹೇಳ್ಕೊಟ್ರೆ ಮತ್ತೆ ಯಾಕೆ ತಡ ಮಾಡ್ತಿದ್ದೀರಿ? ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಬರ್ತಿದ್ವಿ, ಪರಿಸ್ಥಿತಿ ಆಗಿತ್ತು ಆಗ. ಈಗೇನಾಗಿದೆ, 5% 10% ಅಂತ ಈ ಕಾಂಗ್ರೆಸ್ ಅವ್ರ ಕಾಲದಲ್ಲಿ ನಡೆದಿದೆ, ಜೆ ಡಿ ಎಸ್ ಅವ್ರ ಕಾಲದಲ್ಲಿ ನಡೆದಿದೆ. ಅವಾಗ ಯಾವ್ದು ಅಂತ ತೊಂದರೆ ಇರಲಿಲ್ಲ. ಈಗೇನಾಗಿದೆ, ಇವ್ರು ಬಂದ ಮೇಲೆ ಇವು ಈ ಸರ್ಕಾರಗಳು ಬಂದ ಮೇಲೆ ಏನಾಗಿದೆ ಭದ್ರೆ, ಒಬ್ಬರೊಬ್ಬರು 40% ವರೆಗೂ ಎಲ್ಲ ಕೆಳಮಟ್ಟದಿಂದ ಮೇಲ್ಮಟ್ಟದವರೆಗೆ 40% ವರೆಗೂ ರೀಚ್ ಆಗಿದೆ. ಅದರ ವಿರುದ್ಧ ನಾವು ಸಿ ಎಂ ಹತ್ರನ ಹೋಗಿ ಮಾತಾಡ್ತೀವಿ, ಅವರು ಏನನ್ನ ಕೆಲವು ಮಾಡ್ತೀವಿ ಅಂತ ಒಪ್ಕೊಂಡ್ರು. ಆದ್ರೂ ಒಂದು ತಿಂಗಳಾಗಿ ಅದರ ಬಗ್ಗೆ ಅವರು ಏನು ತೀರ್ಮಾನ ಆಗಿಲ್ಲ. ಸೊ ನಮ್ಮಲ್ಲಿ ಈಗ ಹೊಸದಾಗಿ ಇವರು ಹೊಸ ಆಯುಕ್ತರು ಬಂದ್ಬಿಟ್ಟು ಹಲವಾರು ಸರ್ಕ್ಯುಲರ್ಗಳು ಹೊರಡಿಸಿದ್ದಾರೆ, ಇದರಿಂದ ಗುತ್ತಿಗೆದಾರ ತೊಂದರೆ ಆಗಿದೆ. ಇದ್ರ ಬಗ್ಗೆ ನಾವು ಈಗ ಸದ್ಯದಲ್ಲಿ ಈಗಲೂ ಮಾತಾಡಿದೆ, ಸೆಪ್ಟೆಂಬರ್ 1 ಮೀಟಿಂಗ್ ಕರಿತೀನಿ ಅಂತ ಹೇಳಿದ್ದಾರೆ. ಆ ದಿನದಲ್ಲಿ ನಮ್ಮ ಕೋರಿಕೆಗಳು ಏನಿದೆಯೋ ಅದನ್ನು ಅವರು ಸರಿಪಡಿಸಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರು. ಈಗ 2800 ಕೋಟಿ ಅಲ್ಲ, 24 ತಿಂಗಳದು 2800 ಕೋಟಿ ಬಾಕಿ ಇದೆ. ಜೋನಲ್ ಕಮಿಷನರ್ ಈಗ ಇಲ್ಲ, ಅದೇ ಪರಿಸ್ಥಿತಿ ನಮ್ಮ ತೊಂದರೆ ಆಗಿರೋದು. ಈತ ಏನಂತಾನೆ, ಈತನ ಕ್ವಶನ್ ಮಾಡಿದಾಗೆ ಎಲ್ಲ ಜೋನಲ್ ಕಮಿಷನರ್ ಹತ್ರ ಮಾತಾಡ್ರಿ ಅಂತಾನೆ. ಜೋನಲ್ ಕಮಿಷನರ್ IAS ಆಗಿರೋರು, ಏ ನಾನೇನು ಅಕೌಂಟ್ಸ್ ಸೂಪರಿಂಟೆಂಡೆಂಟ್ ಕೆಲಸ ಮಾಡಕ್ಕೆ ಬಂದಿದ್ದೀನಿ ಇಲ್ಲಿ ಅಂತ ಆತನೇ ಹೇಳ್ತಾನೆ. ಹಂಗೆ ಹೇಳ್ಕೊಂಡು 20 ದಿನದಿಂದ ಈ ಬಿಲ್ಲುಗಳನ್ನ ಪೇಮೆಂಟ್ ಮಾಡಿದೆ, ಹಂಗೆ ಹಂಗೆ ಇಟ್ಕೊಂಡು ಅಲ್ಲೆಲ್ಲೂ ಕುಂತವ್ರೆ. ಏನಾಗಿದೆ ಅದ್ರ ಕೇಳಿದಾಗ ಇನ್ನೂ ಒಬ್ಬ ಜೋನಲ್ ಕಮಿಷನರ್ ಹೇಳ್ತಾನೆ, ನನಗೆ ಬಂದಿರೋದೇ ಗೊತ್ತಿಲ್ಲ ಅಂತಾನೆ. ಈ ಥರ ತೊಂದರೆಗಳಾಗಿದೆ ಇವರಿಂದ, ಈ ಜೋನಲ್ ಕಮಿಷನರ್ ಪವರ್ ಕೊಟ್ಟು ತೊಂದರೆಗಳಾಗಿದೆ. ಅದರಿಂದ ನಾವು ಹಳೆ ಸಿಸ್ಟಮ್ನೇ ಫಾಲೋ ಮಾಡಿ ಅಂತ ಮಾತು ಕೇಳ್ತಾ ಇದ್ದೀವಿ. ಸೇಮ್ ಹಳೆ ಸಿಸ್ಟಮಲ್ಲಿ ಏನು ಪೇಮೆಂಟು, TVCC ಏನಿದೆ, ಕೆಲಸ ಮಾಡುವಾಗ ನೀವು ಇನ್ಸ್ಪೆಕ್ಷನ್ ಮಾಡ್ಕೊಳ್ಳಿ ಅಂತ ಕೂಡ ಹೇಳಿದ್ವಿ. ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಶಿವಪ್ರಸಾದ್, ಗುತ್ತಿಗೆದಾರರು ಒಂದಷ್ಟು ಡಿಮ್ಯಾಂಡನ್ನು ಮಾಡ್ತಿದ್ದಾರೆ, ಹಳೆ ಪದ್ಧತಿಯನ್ನು ಜಾರಿಗೆ ತನ್ನಿ ಅಂತೇಳಿ. ಅವರ ಡಿಮ್ಯಾಂಡ್ ಯಾವ ಕಾರಣಕ್ಕೋಸ್ಕರ, ಜೊತೆಗೆ ಈಗ ಅವರು ಮಾಡ್ತಾ ಇರುವಂಥ ಆರೋಪಗಳೇನು? ನಾಗೇಂದ್ರ ಬಾಬು, ರಾಜ್ಯ ಮಟ್ಟದಲ್ಲಿ ಈ ಕಮಿಷನ್ ವಿಚಾರ, ಶಾಸಕರು ಸಚಿವರು ತೆಗೆದುಕೊಳ್ತಾ ಇರುವಂತಹ ಕಮಿಷನ್ ವಿಚಾರ ದೊಡ್ಡ ಮಟ್ಟದಲ್ಲಿ ಈಗ ಸುದ್ದಿ ಆಗ್ತಾ ಇದೆ. ಇದೇ ವಿಚಾರವನ್ನ ವಿಪಕ್ಷ ಕಾಂಗ್ರೆಸ್ ಕೂಡ BJP ವಿರುದ್ಧ ಅಸ್ತ್ರವಾಗಿ ಬಳಕೆ ಮಾಡಿಕೊಳ್ಳೋದಕ್ಕೆ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಂಡು ಈಗ ಆಲ್ರೆಡಿ ಆ ಒಂದು ಅಸ್ತ್ರವನ್ನ ಬಳಕೆ ಮಾಡ್ತಾ ಇರುವಂಥದ್ದು ಒಂದು ಕಡೆ. ಮತ್ತೊಂದು ಕಡೆಯಲ್ಲಿ ಪಾಲಿಕೆ ವ್ಯಾಪ್ತಿಯಲ್ಲಿ, ಅದರಲ್ಲೂ ಕೂಡ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಇರುವಂತಹ ಅಧಿಕಾರಿ ವರ್ಗ ಆಗಿರ್ಬೋದು, ಜೊತೆಗೆ ಅಧಿಕಾರ ಮುಗಿದು 2 ವರ್ಷ ಕಳೆದರೂ ಕೂಡ ಕಾರ್ಪೊರೇಟರ್ಗಳಿದ್ದಾರಲ್ಲ, ಕಾರ್ಪೊರೇಟರ್ಗಳು ತಮ್ಮ ಅವರ ಒಂದು ವಾರ್ಡ್ಗಳಲ್ಲಿ ಕೆಲಸಗಳನ್ನು ಮಾಡಬೇಕು ಅಂತಂದರೆ ಈಗಲೂ ಕೂಡ ಅವರಿಗೆ ಕಮಿಷನನ್ನು ಕೊಡಬೇಕು. ಜೊತೆಗೆ BBMP ವ್ಯಾಪ್ತಿಯಲ್ಲಿ, ಅಧಿಕಾರಿಗಳ ವ್ಯಾಪ್ತಿಯಲ್ಲಿ ಸುಮಾರು 35 ಸಂಖ್ಯೆಯಲ್ಲಿದ್ದಂತಹ ಟೇಬಲ್ಗಳು ಈಗ 42 ಆಗಿದೆ. ಏನು ಈ ಟೇಬಲ್ಗಳು ಅಂದರೆ, ಒಂದು ಫೈಲ್, ಯಾವುದಾದ್ರು ಒಂದು ಕಾಮಗಾರಿಯ ಫೈಲ್ ಬಿಲ್ ಕ್ಲಿಯರ್ ಆಗಬೇಕು ಅಂದರೆ ಟೇಬಲ್ಗಳ ಮೂಲಕ, ಅಧಿಕಾರಿಗಳ ಟೇಬಲ್ಗಳ ಮೂಲಕ ಪಾಸ್ ಆಗಬೇಕು. ಹೀಗೆ 35 ಟೇಬಲ್ಗಳಲ್ಲಿ ಪಾಸ್ ಆಗಬೇಕಾದಂಥ ಫೈಲ್ ಈಗ 42 ಟೇಬಲ್ಗಳ ಸಂಖ್ಯೆ ಆಗಿದೆ. ಪ್ರತಿ ಟೇಬಲ್ಗೂ ನಾವು ಮಿನಿಮಮ್ 5000 ರೂಪಾಯಿ ಕೊಟ್ಟರೆ ಅಷ್ಟೇ ನಮಗೆ ಕೆಲಸಗಳಾಗೋದು. ಈ ಸಂಖ್ಯೆ ಜಾಸ್ತಿ ಆಗಿದೆ. ಕಾರಣ ಯಾಕೆ ಅಂತಂದರೆ, ಇತ್ತೀಚೆಗೆ ಏನು ಮಾಡಿದ್ದಾರೆ ಅಂದರೆ, ಗುತ್ತಿಗೆದಾರರಿಗೆ ಸುಮಾರು 2 ತಿಂಗಳ ಒಂದು ಪೆಂಡಿಂಗ್ ಅಮೌಂಟ್, ಸುಮಾರು 3000 ಕೋಟಿಯಷ್ಟು ಮೊತ್ತವನ್ನು BBMP ಪೆಂಡಿಂಗ್ ಇಟ್ಕೊಂಡಿತ್ತು ಗುತ್ತಿಗೆದಾರರಿಗೆ ಕೊಡುವಂಥ ಹಣವನ್ನು. ಅದರಲ್ಲಿ ಸುಮಾರು 150 ಕೋಟಿಯಷ್ಟು ಹಣವನ್ನು 2 ತಿಂಗಳ ಹಣವನ್ನು ರಿಲೀಸ್ ಮಾಡಿದೆ. ಆದರೆ ಅದಕ್ಕೇನು ಮಾಡಿದೆ ಅಂದರೆ, ಝೋನಲ್ ವೈಸ್
ಅಮೌಂಟನ್ನು ಬಿಡುಗಡೆ ಮಾಡೋದಕ್ಕೆ ಜಾಯಿಂಟ್ ಕಮಿಷನರ್ ಏನಿರ್ತಾರಲ್ಲ ಅವರ ಮುಖಾಂತರ ಹಣವನ್ನು ಬಿಡುಗಡೆ ಮಾಡುವುದಕ್ಕೆ ಅಂದರೆ ಅವರು ಆ ಬಿಲ್ಗಳೆಲ್ಲವನ್ನು ಕೂಡ ಕಾಮಗಾರಿಯ ಬಿಲ್ಗಳನ್ನು ಪರಿಶೀಲನೆ ಮಾಡಿ ಅವರ ಮೂಲಕ ಹಣವನ್ನು ಬಿಡುಗಡೆ ಮಾಡೋದಕ್ಕೆ ಹೇಳಿದ್ದಾರೆ. ಇದು ಸಾಕಷ್ಟು ವಿಳಂಬ ಆಗ್ತಾ ಇದೆ. ಕಮಿಷನರ್ ಆದವರು ಕಮಿಷನರ್ ಕೆಲಸವನ್ನು ಮಾಡ್ತಾರೆ, ಅದನ್ನು ಹೊರತುಪಡಿಸಿ ಅವರೆಲ್ಲ ಅಕೌಂಟ್ ಎಲ್ಲ ಕೂಡ ಲೆಕ್ಕ ಹಾಕೊಂಡು ಕೂತ್ಕೊಂಡು ಮಾಡ್ಕೊಡ್ತಾರೆ ನಮ್ಮ ಬಿಲ್ಗಳೆಲ್ಲವನ್ನು ಕೂಡ. ಮುಂಚೆ ಎಲ್ಲ ನಾವು ಕಾಮಗಾರಿಯ ಬಿಲ್ಲನ್ನು ತೆಗೆದುಕೊಂಡು ಬೆಳಗ್ಗೆ ಹೋದರೆ ಸಂಜೆ ಬೆಳಗ್ಗೆ ಜೇಬಿಗೆ ಚೆಕ್ಕನ್ನು ಇಟ್ಕೊಂಡು ಬರ್ತಾ ಇದ್ದೋ. ಈಗ ಆ ರೀತಿ ಆಗ್ತಾ ಇಲ್ಲ. ಕಳೆದ 2-3 ವರ್ಷಗಳಿಂದ ನಾವು ಇದೇ ರೀತಿ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದೀವಿ. ಈ ಹೊಸ ರೀತಿಯಾದಂಥ ಒಂದು ರೂಲ್ಸನ್ನು BBMP ಏನು ಮಾಡಿದೆಯಲ್ಲ, ಇದರಿಂದ ನಮಗೆ ಸಮಸ್ಯೆ ಆಗುತ್ತೆ, ವಿಳಂಬ ಆಗ್ತಾ ಇದೆ. ಈ ಸಮಸ್ಯೆಗೆ ಸಂಬಂಧಪಟ್ಟಂತೆ ಕಮಿಷನರ್ ಅವ್ರ ಜೊತೆ ನಾವು ಈಗ ಆಲ್ರೆಡಿ ಮಾತನಾಡಿದ್ದೀವಿ. 1 ಸೆಪ್ಟೆಂಬರ್ ಮಾತುಕತೆ ಕರೆದಿದ್ದಾರೆ, ಅಲ್ಲಿ ಸಮಸ್ಯೆ ಸಾಲ್ವ್ ಆಗಲಿಲ್ಲ ಅಂತಂದರೆ BBMPಯ ಮುಂದೆ ನಾವು BBMPಗೆ ಬೀಗ ಹಾಕಿ ಮುತ್ತಿಗೆಯನ್ನು ಹಾಕಿ ಪ್ರತಿಭಟನೆಯನ್ನು ಮಾಡ್ತೀವಿ ಅಂತೇಳಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರಾದಂಥ ಅಂಬಿಕಾಪತಿಯವರು ಒಂದು ಸಭೆಯನ್ನು ನಡೆಸಿ ಸಭೆಯ ಬಳಿಕ ನ್ಯೂಸ್ ಫಸ್ಟ್ಗೆ ಒಂದು ಪ್ರತಿಕ್ರಿಯೆಯನ್ನು ಕೂಡ ನೀಡಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು BBMPಯ ಚೀಫ್ ಕಮಿಷನರಾದಂಥ ತುಷಾರ್ ಗಿರಿನಾಥ್ ಅವರು ಕೂಡ ಹೇಳಿದ್ದಾರೆ, ಈ ಒಂದು ಟೇಬಲ್ಗಳ ಸಂಖ್ಯೆ ವಿಚಾರ ಇದೆಯಲ್ಲ, ಇದನ್ನು ನಾವು ಒಪ್ಪೋದಿಲ್ಲ, ಈ ರೀತಿಯಾಗಿ ಹೇಳಿಕೆಯನ್ನು ಒಂದು ಗುತ್ತಿಗೆದಾರರು ನೀಡಬಾರ್ದು. ಇದು ಅವರಿಗೆ ಅಂದರೆ ಝೋನಲ್ ವೈಸ್ ಆ ಬಿಲ್ಗಳ ರಿಲೀಸ್ ಆಗೋದಕ್ಕೆ ಮಾಡಿರುವಂಥ ವ್ಯವಸ್ಥೆ ಇದೆಯಲ್ಲ, ಇದು ತುಂಬ ಅವರಿಗೆ ಮುಂದಿನ ದಿನಗಳಲ್ಲಿ ಅನುಕೂಲ ಆಗುತ್ತೆ. ಆದರೆ ಅವರು ಏನು ಝೋನಲ್ ಕಮಿಷನರ್ ಜಾಯಿಂಟ್ ಕಮಿಷನರ್ ಇದ್ರಲ್ಲ, ಸೊ ಅವರು ಈ ಸಂಬಂಧಪಟ್ಟಂಗೆ ಅವ್ರಿಗೆ ಈ ಒಂದು ಆದೇಶ ಹೋಗೋದಕ್ಕೆ ಒಂದು 15 ದಿನ ತಡವಾಗಿದೆ. ಅದನ್ನು ಹೊರತುಪಡಿಸಿದ್ರೆ ಮುಂಬರುವಂಥ ದಿನಗಳಲ್ಲಿ ಅವರಿಗೆ ಅನುಕೂಲ ಆಗುತ್ತೆ. ವಿಕೇಂದ್ರೀಕರಣ ಅಧಿಕಾರವನ್ನು ವಿಕೇಂದ್ರೀಕರಣ ಮಾಡುವಂಥ ನಿಟ್ಟಿನಲ್ಲಿ ಈ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಇದು ಯಾವುದೇ ರೀತಿಯಾಗಿ ತೊಂದರೆ ಆಗೋದಿಲ್ಲ ಗುತ್ತಿಗೆದಾರರಿಗೆ ಅನ್ನುವಂಥ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾರೆ. ಆದರೆ ಇದಕ್ಕೆ 1 ಸೆಪ್ಟೆಂಬರ್ ಗುತ್ತಿಗೆದಾರ ಏನಿದ್ದಾರೆ, ಬೆಂಗಳೂರು ಮಹಾನಗರ ಪಾಲಿಕೆ ಗುತ್ತಿಗೆದಾರ ಸಂಘ ಏನಿದೆ, ಅವರೆಲ್ಲರೂ ಕೂಡ ಹೋಗಿ ಚೀಫ್ ಕಮಿಷನರ್ ಜೊತೆ ಒಂದು ಮೀಟಿಂಗನ್ನು ಕೂಡ ಮಾಡ್ತಾರೆ. ಆಗ ಇವು ತಂದಿರುವಂಥ ಹೊಸ ರೂಲ್ಸ್ ಅವ್ರಿಗೆ ಯಾವ ರೀತಿಯಾಗಿ ಅನುಕೂಲ ಆಗುತ್ತೆ ಅನ್ನುವಂಥದ್ದು ಇವರು ಅವರಿಗೆ ತಿಳಿ ಹೇಳಬೇಕಾಗುತ್ತೆ. ಅದಕ್ಕೆ ಗುತ್ತಿಗೆದಾರರು ಒಪ್ಪಿದ್ರೆ ಈ ಒಂದು ಸಮಸ್ಯೆಗಳಿಗೆ ಸುಖಾಂತ್ಯ ಆಗುತ್ತೆ, ಇಲ್ಲಾಂದರೆ ಇದು ಮುಂದೆ ಪ್ರತಿಭಟನೆ ರೂಪವನ್ನು ಪಡೆಯುತ್ತಾ ಅನ್ನುವಂಥದ್ದು ಒಂದು ಪ್ರಶ್ನೆ. ಮತ್ತೊಂದು ಕಡೆಯಲ್ಲಿ ಈಗ ಆಲ್ರೆಡಿ ಕಾರ್ಪೊರೇಟರ್ಗಳ ಅಧಿಕಾರ ಮುಗಿದು 2 ವರ್ಷಗಳು ಕಳೆದಿದ್ರು ಕೂಡ ಈಗಲೂ ಕೂಡ ಯಾವುದಾದ್ರು ಒಂದು ವಾರ್ಡಲ್ಲಿ ನಾವು ಕೆಲಸವನ್ನು ಮಾಡಬೇಕು ಅಂತಂದರೆ ಆ ಕಾರ್ಪೊರೇಟರ್ ಬಂದು ಅದಕ್ಕೆ ಅಡ್ಡಗಾಲು ಹಾಕ್ತಾರೆ. ಆ ಅಡ್ಡಗಾಲು ಹಾಕಬಾರ್ದು ಅಂದರೆ ಅವರಿಗೆ ತಲುಪಬೇಕಾದಂಥ ಕಮಿಷನನ್ನು ಕೊಟ್ಟರೆ ಮಾತ್ರ ಕೆಲಸಗಳು ನಡೆಯೋದು ಅನ್ನುವಂಥ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಈಗ ಸುಮಾರು 3,000 ಕೋಟಿ ಪೆಂಡಿಂಗ್ ಬಿಲ್ ಏನಿದೆ ಅದರಲ್ಲಿ ಸುಮಾರು ಈಗ 2,500 ಕೋಟಿಯಷ್ಟು ಪೆಂಡಿಂಗ್ ಇರುವಂಥದ್ದು. ಈಗ ಆ ಒಂದು ಅಮೌಂಟನ್ನು ಯಾವ ರೀತಿಯಾಗಿ BBMP ಪಾಲಿಕೆ ಕೂಡ ಈಗ ಆರ್ಥಿಕವಾಗಿ ಸ್ವಲ್ಪ ಸಮಸ್ಯೆಯಲ್ಲಿದೆ, ಅದನ್ನು ಯಾವ ರೀತಿಯಾಗಿ ಗುತ್ತಿಗೆದಾರರಿಗೆ ಕ್ಲಿಯರ್ ಮಾಡ್ತಾರೆ, ಗುತ್ತಿಗೆದಾರರ ರೆಸ್ಪಾನ್ಸ್ ಯಾವ ರೀತಿಯಾಗಿರುತ್ತೆ, ಮುಂಬರುವಂಥ ದಿನಗಳಲ್ಲಿ ಈ ಕಾರ್ಪೊರೇಟರ್ಗಳ ಒಂದು ಕಮಿಷನನ್ನು BBMP ತಡೆಯೋದಕ್ಕಾಗೋದಿಲ್ಲ. ಚೀಫ್ ಕಮಿಷನರ್ ಅಧಿಕಾರಿಗಳ ಮಟ್ಟದಲ್ಲಿ ನಡೀತಾ ಇರುವಂಥ ಕಮಿಷನ್ ದಂಧೆಯನ್ನು ತಡೆಯುವಂಥ ನಿಟ್ಟಿನಲ್ಲಿ ಚೀಫ್ ಕಮಿಷನರ್ ಅವರು ಯಾವ ರೀತಿಯಾದಂಥ ಕ್ರಮವನ್ನು ಕೈಗೊಳ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಆ ಒಂದು ಸುಧಾರಣೆ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಗುತ್ತಿಗೆದಾರರು ಕೂಡ ಮನವಿಯನ್ನು ಕೊಡ್ತಾ ಇರುವಂಥದ್ದು. ಇದಕ್ಕೆ ಯಾವ ರೀತಿಯಾಗಿ ಈ ಕಮಿಷನ್ ಅನ್ನುವಂಥ ಈ ಒಂದು ಬೇರೂರಿರುವಂಥ ಈ ಒಂದು ಭ್ರಷ್ಟಾಚಾರ ಇದೆಯಲ್ಲ, ಇದನ್ನು ಬುಡ ಸಮೇತ ಕಿತ್ತು ಹಾಕೋದಕ್ಕೆ ಪಾಲಿಕೆಯ ಕಮಿಷನರ್ನಿಂದ ಮಾತ್ರ ಸಾಧ್ಯ ಆಗುತ್ತಾ ಅನ್ನುವಂಥ ಪ್ರಶ್ನೆ ಕೂಡ ಇಲ್ಲಿ ಮೂಡ್ತಾ ಇರುವಂಥದ್ದು. ನಾಗೇಂದ್ರ ಬಾಬು, ಥ್ಯಾಂಕ್ ಯು ಶಿವಪ್ರಸಾದ್. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.